ಓಂ ಶಾಂತಿ ಮುರುಳಿಯ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯ ಮೂಲಕ ಯಾವ ಜ್ಞಾನ ಸಿಕ್ಕಿದೆಯೋ ಅದನ್ನು ಬುದ್ಧಿಯಲ್ಲಿ ಸ್ಥಿರವಾಗಿ ಇಟ್ಟುಕೊಳ್ಳಬೇಕು ಬೆಳಗ್ಗೆ ಬೆಳಗ್ಗೆ ಎದ್ದು ಸ್ವದರ್ಶನ ಚಕ್ರಧಾರಿಗಳಾಗಿ ವಿಚಾರಸಾಗರ ಮಂಥನ ಮಾಡಬೇಕು ಪ್ರಶ್ನೆ ಈ ಈಶ್ವರೀಯ ವಿದ್ಯಾಭ್ಯಾಸದ ನಿಯಮವೇನಾಗಿದೆ ಅದಕ್ಕಾಗಿ ಯಾವ ಆದೇಶ ಸಿಕ್ಕಿದೆ ಉತ್ತರ ಈ ಈಶ್ವರೀಯ ವಿದ್ಯಾಭ್ಯಾಸದ ಕಾಯಿದೆಯಾಗಿದೆ ನಿಯಮಿತವಾಗಿ ಓದುವುದು ಕೆಲವೊಮ್ಮೆ ಓದುವುದು ಕೆಲವೊಮ್ಮೆ ಓದದೇ ಇರುವುದು ನಿಯಮವಲ್ಲ ತಂದೆ ವಿದ್ಯಾಭ್ಯಾಸಕ್ಕಾಗಿ ಅನೇಕ ಪ್ರಬಂಧಗಳನ್ನು ಮಾಡಿಕೊಟ್ಟಿದ್ದಾರೆ ಅಂಚೆಯ ಮೂಲಕವೂ ಸಹ ಸೇವಾ ಕೇಂದ್ರಗಳಿಗೆ ಮಧುಬನದಿಂದ ಮುರುಳಿ ಸಿಗುವುದು ನೀವು ಏಳು ದಿನಗಳ ಕೋರ್ಸನ್ನು ಪಡೆದು ಎಲ್ಲಿಯಾದರೂ ಓದಬಹುದು ಆದರೆ ವಿದ್ಯಾಭ್ಯಾಸವನ್ನು ಎಂದಿಗೂ ತಪ್ಪಿಸಬಾರದು ಗೀತೆ ಓಂ ನಮ ಶಿವಾಯ ಓಂ ಶಾಂತಿ ಯಾರೆಲ್ಲರೂ ಮಕ್ಕಳು ಕೊಳುತ್ತಿದ್ದೀರ ಅವರು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯ ಅಥವಾ ಸ್ವದರ್ಶನ ಚಕ್ರವನ್ನು ನೆನಪು ಮಾಡುತ್ತೀರಾ ತಂದೆ ಮಕ್ಕಳಿಗೆ ಜ್ಞಾನವನ್ನು ನೀಡಿದ್ದಾರೆ ತಂದೆ ಹೇಳ್ತಾರೆ ಮಕ್ಕಳೇ ಸ್ವದರ್ಶನ ಚಕ್ರಧಾರಿಗಳಾಗಿರಿ ಸ್ವದರ್ಶನ ಚಕ್ರಧಾರಿಗಳಾಗುವುದು ನೀವು ಬ್ರಾಹ್ಮಣ ಮಕ್ಕಳ ಉದ್ದೇಶವಾಗಿದೆ ಮೂಲವತನ ಸೂಕ್ಷ್ಮವತನ ಸ್ಥೂಲವತನ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು ಬೇರೆಲ್ಲ ಮಾತುಗಳನ್ನು ಬುದ್ಧಿಯಿಂದ ತೆಗೆದುಹಾಕಬೇಕು ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಅವಶ್ಯವಾಗಿ ತಂದೆ ನಮ್ಮನ್ನು ಸೂರ್ಯವಂಶಿ ಚಂದ್ರವಂಶೀಯರನ್ನಾಗಿ ಮಾಡಿದ್ದರು ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಂಡೆವು ನಡೆಯುತ್ತಾ ತಿರುಗಾಡುತ್ತಾ ಎದ್ದೊಳುತ್ತಾ ಕುಳಿತುಕೊಳ್ಳುತ್ತಾ ಆತ್ಮನಿಗೆ ತಂದೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವಿರುತ್ತದೆ ತಂದೆ ಹೇಳ್ತಾರೆ ಈಗ ನಿಮ್ಮನ್ನು ತಂದೆ ಶುದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡಿದ್ದಾರೆ ನೀವು ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಆಟವನ್ನು ತಿಳಿದುಕೊಂಡಿದ್ದೀರಾ ಅದನ್ನು ತಂದೆಯೇ ತಿಳಿಸುತ್ತಿದ್ದಾರೆ ಮೊಟ್ಟ ಮೊದಲು ನಾವು ಬ್ರಾಹ್ಮಣರಾಗಿದ್ದೇವೆ ನಾವು ಬ್ರಾಹ್ಮಣರನ್ನು ರಚಿಸುವವರು ಬ್ರಹ್ಮರವರ ಮೂಲಕ ಶಿವ ತಂದೆಯಾಗಿದ್ದಾರೆ ರಚಯಿತ ಮತ್ತು ರಚನೆಯ ಜ್ಞಾನದಿಂದಲೇ ನೀವು ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಾ ಈ ಜ್ಞಾನವನ್ನು ಬುದ್ಧಿಯಲ್ಲಿ ಸ್ಥಿರವಾಗಿ ಇಟ್ಟುಕೊಳ್ಳಬೇಕು ಬೆಳಗ್ಗೆ ಬೆಳಗ್ಗೆ ಎದ್ದು ಸ್ವದರ್ಶನ ಚಕ್ರಧಾರಿಗಳಾಗಿ ಕುಳಿತುಕೊಳ್ಳಬೇಕು ನಾವು ನಮ್ಮ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಅರಿತುಕೊಂಡಿದ್ದೇವೆ ನಾವೆಲ್ಲ ಆತ್ಮರ ರಚಯಿತ ಒಬ್ಬ ತಂದೆಯೇ ಆಗಿದ್ದಾರೆ ನಾವೆಲ್ಲರೂ ಸಹೋದರ ಸಹೋದರರಾಗಿದ್ದೇವೆ ಇದನ್ನು ತಂದೆ ನಮಗೆ ತಿಳಿಸಿದ್ದಾರೆ ನಮ್ಮ ತಂದೆ ಆ ನಿರಾಕಾರ ಪರಮ ಪಿತಾ ಪರಮಾತ್ಮ ಆಗಿದ್ದಾರೆ ಪರಮಧಾಮ ನಿವಾಸಿಯಾಗಿದ್ದಾರೆ ನಾವು ಸಹ ಅಲ್ಲಿಯೇ ಇದ್ದೆವು ಅವರು ನಮ್ಮ ತಂದೆಯಾಗಿದ್ದಾರೆ ಬಾಬಾ ಎಂಬ ಶಬ್ದ ಬಹಳ ಪ್ರಿಯವಾಗಿದೆ ಶಿವ ತಂದೆಯ ಮಂದಿರದಲ್ಲಿ ಹೋಗಿ ಎಷ್ಟೊಂದು ಪೂಜೆ ಮಾಡುತ್ತಾರೆ ಬಹಳ ನೆನಪು ಮಾಡುತ್ತಾರೆ ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ತುಚ್ಛ ಬುದ್ಧಿ ಉಳ್ಳವರಿಂದ ಸ್ವಚ್ಛ ಬುದ್ಧಿ ಉಳ್ಳವರನ್ನಾಗಿ ಮಾಡುತ್ತೇನೆ ತುಚ್ಛ ಬುದ್ಧಿ ಅಂದರೆ ಅರ್ಥ ಶುದ್ರ ಬುದ್ಧಿಯಿಂದ ಸ್ವಚ್ಛ ಬುದ್ಧಿ ಉಳ್ಳವರಾಗಿ ಮಾಡಿದ್ದೇನೆ ಅಂದರೆ ಅರ್ಥ ಶ್ರೇಷ್ಠ ಬುದ್ಧಿ ಪುರುಷೋತ್ತಮ ಬುದ್ಧಿ ಉಳ್ಳವರನ್ನಾಗಿ ಮಾಡಿದ್ದೆ ಸ್ತ್ರೀ ಪುರುಷರೆಲ್ಲರೂ ಕೂಡ ಈ ಲಕ್ಷ್ಮೀನಾರಾಯಣರಿಗೆ ನಮಸ್ಕಾರ ಮಾಡುತ್ತಾರೆ ಆದರೆ ಇವರು ಯಾರು ಯಾವಾಗ ಬಂದರೂ ಏನು ಮಾಡಿದರು ಎಂಬುದನ್ನು ತಿಳಿದುಕೊಂಡಿಲ್ಲ ತಂದೆ ತಿಳಿಸುತ್ತಾರೆ ಈ ಭಾರತ ಅವಿನಾಶಿ ಖಂಡವಾಗಿದೆ ಏಕೆಂದರೆ ಅವಿನಾಶಿ ತಂದೆಯಾದ ಪರಮಪಿತಾ ಪರಮಾತ್ಮನ ಜನ್ಮಭೂಮಿಯಾಗಿದೆ ಪತಿತ ಪಾವನ ಸರ್ವರ ಸದ್ಗತಿ ದಾತ ತಂದೆಯ ಜನ್ಮಸ್ಥಾನವಾಗಿದೆ ಅಂದಾಗ ಇದು ಬಹಳ ದೊಡ್ಡ ತೀರ್ಥಸ್ಥಾನವಾಯಿತು ಆದರೆ ಇದು ಪರಂಪಿತ ಪರಮಾತ್ಮನ ಸರ್ವರ ಸದ್ಗತಿ ದಾತನ ತಂದೆಯ ಭೂಮಿಯಾಗಿದೆ ಅಂದರೆ ಜನ್ಮಭೂಮಿಯಾಗಿದೆ ಈ ನಶೆ ಯಾರಿಗಾದರೂ ಇದೆಯಾ ಪತಿತ ಪಾವನ ತಂದೆಯ ಜಯಂತಿ ಭಾರತದಲ್ಲಿಯೇ ಆಗುವುದು ಶಿವಜಯಂತಿಯನ್ನು ಆಚರಿಸುತ್ತಾರೆ ಅಂದಮೇಲೆ ಅವಶ್ಯವಾಗಿ ಶಿವನ ಜನ್ಮ ಇಲ್ಲಿಯೇ ಆಗುತ್ತದೆ ಈ ಭಾರತ ದೊಡ್ಡ ತೀರ್ಥಸ್ಥಾನವಾಗಿದೆ ಆದರೆ ಇದು ನಮ್ಮ ಪರಮ ಪಿತ ಅಥವಾ ಮಾತಾಪಿತ ಪತಿತ ಪಾವನ ಸರ್ವರ ಸದ್ಗತಿದಾತ ತಂದೆಯ ಜನ್ಮಭೂಮಿಯಾಗಿದೆ ಡ್ರಾಮಾನುಸಾರವಾಗಿ ಇದು ಯಾರಿಗೂ ಗೊತ್ತಿಲ್ಲ ಆದ್ದರಿಂದಲೇ ಭಾರತ ಭೂಮಿಯನ್ನು ಒಂದೇ ಮಾತರಂ ಎಂದು ಹೇಳುತ್ತಾರೆ ಅಂದರೆ ಅರ್ಥ ಈ ಭೂಮಿಯ ಮೇಲೆ ಕನ್ಯೆಯರು ಶ್ರೀಮತ್ತದಿಂದ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ ಅವರಿಗೆ ಈ ನಶೆ ಇರಬೇಕು ಶ್ರೀಮತ್ತದಂತೆ ನಾವು ಕಲ್ಪ ಕಲ್ಪವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇವೆ ಯಾರೆಷ್ಟು ಶ್ರೀಮತ್ತದಂತೆ ನಡೆಯುತ್ತಾರೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಭಾರತವಾಸಿಗಳು ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷಗಳೆಂದು ಬರೆದಿದ್ದಾರೆ ನಿಮಗೆ ತಿಳಿದಿದೆ ಈ ಭಾರತ ತಂದೆಯ ಜನ್ಮಭೂಮಿಯಾಗಿದೆ ಆ ತಂದೆ ಯಾವ ಧರ್ಮಸ್ಥಾಪನೆ ಮಾಡಿದರೋ ಅವರ ಧರ್ಮ ಗ್ರಂಥವಾಗಿದೆ ಭಗವದ್ಗೀತೆ ಗೀತೆಯನ್ನು ಯಾರು ತಿಳಿಸಿದರು ಎಂಬುದನ್ನೇ ಭಾರತವಾಸಿಗಳು ಮರೆತು ಹೋಗಿದ್ದಾರೆ ಎಷ್ಟೊಂದು ಅಂತರವಾಗಿದೆ ನಿರಾಕಾರ ಶಿವತಂದೆಯಲ್ಲಿ ಮತ್ತು ಆ ಕೃಷ್ಣೆಯಲ್ಲಿ ನಿಮಗೆ ಗೊತ್ತು ಕೃಷ್ಣನ ಆತ್ಮವೇ ಸುಂದರವಾಗಿತ್ತು ಈಗ ಆ ಆತ್ಮ ಅನೇಕ ಜನ್ಮಗಳ ಅಂತಿಮ ಜನ್ಮದಲ್ಲಿ ತಮೋಪ್ರಧಾನವಾಗಿದೆ ಪುನಃ ಈ ಬ್ರಹ್ಮ ಬಾಬಾರವರಲ್ಲಿ ಶಿವತಂದೆ ಪ್ರವೇಶ ಮಾಡಿ ಇವರನ್ನೇ ಅಂದರೆ ಬ್ರಹ್ಮ ಬಾಬಾರವರನ್ನೇ ಸುಂದರ ಕೃಷ್ಣನನ್ನಾಗಿ ಮಾಡುತ್ತಿದ್ದಾರೆ ಆದ್ದರಿಂದ ಕೃಷ್ಣನಿಗೆ ಶಾಮ ಮತ್ತು ಸುಂದರ ಎಂದು ಹೇಳುತ್ತಾರೆ ಕೃಷ್ಣ ಸತ್ಯಯುಗದ ಮೊಟ್ಟಮೊದಲ ಸುಂದರ ರಾಜಕುಮಾರ ಆಗಿದ್ದರೂ ಮರ್ಯಾದಾ ಪುರುಷೋತ್ತಮ ಅಹಿಂಸಾ ಪರಮೋ ಧರ್ಮಿ ಎಂಬ ಮಹಿಮೆಯಿದೆ ಭಾರತವಾಸಿಗಳಿಗೆ ರಾಧಾ ಕೃಷ್ಣ ಮತ್ತು ಲಕ್ಷ್ಮೀನಾರಾಯಣರಿಗೆ ಪರಸ್ಪರದಲ್ಲಿ ಇರುವ ಸಂಬಂಧವೇನು ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆ ಹೇಳುತ್ತಾರೆ ಇಲ್ಲಿಯವರೆಗೆ ಏನಿಲ್ಲವೂ ಓದುತ್ತಾ ಬಂದಿದ್ದೀರೋ ಅದರಲ್ಲಿ ಯಾವುದೇ ಸಾರವಿಲ್ಲ ಈಗ ನೀವು ಸನ್ಮುಖದಲ್ಲಿ ಕೊಳುತ್ತಿದ್ದೀರಾ ನಿಮಗೆ ಗೊತ್ತು ತಂದೆ ಐದು ಸಾವಿರ ವರ್ಷಗಳ ನಂತರ ನಮಗೆ ಪುನಃ ರಾಜಯೋಗದ ಶಿಕ್ಷಣ ಕೊಡುತ್ತಿದ್ದಾರೆ ಕೃಷ್ಣ ಗೀತೆಯನ್ನು ಹೇಳಿದರೆಂದು ಇಡೀ ಪ್ರಪಂಚ ಹೇಳುತ್ತದೆ ತಂದೆ ಹೇಳುತ್ತಾರೆ ಕೃಷ್ಣನಲ್ಲಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವೇ ಇಲ್ಲ ಕೃಷ್ಣನ ಆತ್ಮವೂ ಸಹ ತಮ್ಮ ಹಿಂದಿನ ಜನ್ಮದಲ್ಲಿ ಈ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ಈ ಕಲ್ಪದಲ್ಲಿ ಈಗ ಪುನಃ ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದಾರೆ ಇವರಿಗೆ ನಾನು ಬ್ರಹ್ಮ ಎಂದು ಹೆಸರಿಟ್ಟಿದ್ದೇನೆ ಅವರ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ನೀವು ಮರುಜೀವಿಗಳಾಗಿದ್ದೀರಾ ಅಲ್ವಾ ಆದಿಯಲ್ಲಿ ಕೆಲವರಿಗೆ ಅವ್ಯಕ್ತ ಹೆಸರುಗಳನ್ನು ಇಡಲಾಗುತ್ತಿತ್ತು ಈಗ ಇಡುವುದಿಲ್ಲ ಏಕೆಂದರೆ ಅನೇಕರು ಬಾಬರವರಿಗೆ ಡೈವರ್ಸ್ ಕೊಟ್ಟಿದ್ದಾರೆ ತಂದೆಯ ಮಕ್ಕಳಾಗಿ ಹೆಸರಿಟ್ಟ ನಂತರವೂ ಕೂಡ ಜ್ಞಾನ ಬಿಟ್ಟು ಹೋಗುವುದು ಶೋಭಿಸುವುದಿಲ್ಲ ಆದ್ದರಿಂದ ಹೆಸರಿ ಇಡುವುದನ್ನು ನಿಲ್ಲಿಸಲಾಯಿತು ನೀವೀಗ ಬ್ರಾಹ್ಮಣರಾಗಿದ್ದೀರಾ ಪ್ರಜಾಪಿತ ಬ್ರಹ್ಮರವರ ಮಕ್ಕಳು ತಂದೆಯ ಮೊಮ್ಮಕ್ಕಳಾಗಿದ್ದೀರ ತಂದೆ ಹೇಳುತ್ತಾರೆ ನೀವು ಆಸ್ತಿಯನ್ನು ನನ್ನಿಂದಲೇ ತೆಗೆದುಕೊಳ್ಳಬೇಕಾಗಿದೆ ಆದ್ದರಿಂದ ನನ್ನನ್ನೇ ನೆನಪು ಮಾಡಿರಿ ಈ ಬ್ರಹ್ಮ ಬಾಬಾರವರದು ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ ಸೂಕ್ಷ್ಮವತನದಲ್ಲಿ ಯಾವ ಬ್ರಹ್ಮ ಬಾಬರವರನ್ನು ತೋರಿಸುತ್ತಾರೆಯೋ ಅವರು ಪಾವನರಾಗಿದ್ದಾರೆ ವಾಸ್ತವದಲ್ಲಿ ಪ್ರಜಾಪಿತ ಸೂಕ್ಷ್ಮವತನದಲ್ಲಿರಲು ಸಾಧ್ಯವಿಲ್ಲ ಅಂದರೆ ವ್ಯಕ್ತ ಬ್ರಹ್ಮ ಬಾಬರವರೇ ಪುರುಷಾರ್ಥ ಮಾಡಿ ಅವ್ಯಕ್ತ ಆಗಿದ್ದಾರೆ ಇವರು ವ್ಯಕ್ತ ಬ್ರಹ್ಮ ಬಾಬಾ ಆಗಿದ್ದಾರೆ ಯಾವಾಗ ಸಾಕಾರದಲ್ಲಿದ್ದರು ಪವಿತ್ರ ಫರಿಷ್ಠೆಯಾಗಲು ಇವರು ಮಾನವ ವಂಶವೃಕ್ಷದ ತುದಿಯಲ್ಲಿ ನಿಂತಿದ್ದಾರೆ ಮತ್ತು ಕೆಳಗೆ ಮಕ್ಕಳ ಜೊತೆ ತಪಸ್ಸಿನಲ್ಲಿ ಕೊಳ್ಳುತ್ತಿದ್ದಾರೆ ಆದ್ದರಿಂದ ಇವರನ್ನು ಸೂಕ್ಷ್ಮವತ್ತನದಲ್ಲಿ ತೋರಿಸಬೇಕಾಗುವುದು ಇಲ್ಲಿಯೂ ಸಹ ಪ್ರಜಾಪಿತ ಅವಶ್ಯವಾಗಿ ಬೇಕಾಗಿದ್ದಾರೆ ಸೂಕ್ಷ್ಮವತನದಲ್ಲಿ ಅವ್ಯಕ್ತ ಬ್ರಹ್ಮ ಬಾಬಾ ಇಲ್ಲಿ ವ್ಯಕ್ತ ಬ್ರಹ್ಮ ಬಾಬಾ ನೀವು ಸಹ ಫರಿಷ್ಠೆಗಳಾಗಲು ಬಂದಿದ್ದೀರಾ ಇದರಲ್ಲಿಯೇ ಮನುಷ್ಯರು ತಬ್ಬಿಬ್ಬಾಗುತ್ತಾರೆ ಏಕೆಂದರೆ ಇದು ಸಂಪೂರ್ಣವಾಗಿ ಹೊಸ ಜ್ಞಾನವಾಗಿದೆ ಯಾವುದೇ ಶಾಸ್ತ್ರಗಳಲ್ಲಿ ಈ ಜ್ಞಾನ ಇಲ್ಲ ಭಗವಂತ ಒಬ್ಬರೇ ಸರ್ವಶ್ರೇಷ್ಠ ನಿರಾಕಾರ ಪರಮಪಿತ ಪರಮಾತ್ಮ ಆಗಿದ್ದಾರೆ ಎಲ್ಲ ಆತ್ಮರು ತಂದೆಯಾಗಿದ್ದಾರೆ ಅವರ ನಿವಾಸ ಸ್ಥಾನ ಪರಮಧಾಮವಾಗಿದೆ ಅವರನ್ನು ಎಲ್ಲರೂ ಈ ರೀತಿ ನೆನಪು ಮಾಡುತ್ತಾರೆ ನಮ್ಮ ಮೇಲೆ ಮಾಯೆಯ ನೆರಳು ಬಿದ್ದಿದೆ ಪತಿತರಾಗಿದ್ದೇವೆ ಆದ್ದರಿಂದ ಬನ್ನಿ ಈ ಮಾತುಗಳು ಹೊಸಬರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ನೀವೀಗ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ ಸತ್ಯಯುಗದಲ್ಲಿ ಬಹಳ ಕೆಲವರಷ್ಟೇ ರಾಜ್ಯಭಾರ ಮಾಡುತ್ತಿದ್ದರು ಅಲ್ಲಿ ಅಧರ್ಮದ ಮಾತೇ ಇರುವುದಿಲ್ಲ ಶಾಸ್ತ್ರಗಳಲ್ಲಿ ಎಷ್ಟೊಂದು ಮಾತುಗಳನ್ನು ಬರೆದಿದ್ದಾರೆ ಆದರೆ ಅದರಲ್ಲಿ ಯಾವುದೇ ಸಾರವಿಲ್ಲ ಏಣಿಯನ್ನು ಎಳೆಯುತ್ತಾ ಎಳೆಯುತ್ತಾ ಈಗ ಅಂತಿಮದಲ್ಲಿ ಬಂದು ಪತಿತರಾಗಿದ್ದೀರಾ ನೀವೀಗ ಮೇಲೆ ಏರುತ್ತೀರಾ ಇಳಿಯುವುದರಲ್ಲಿ ಎಂಬತ್ನಾಲ್ಕು ಜನ್ಮಗಳು ಇಡಿಸಿತು ಈಗ ಸೆಕೆಂಡಿನಲ್ಲಿ ಮೇಲೇರುತ್ತೀರಾ ನೀವು ಮಕ್ಕಳು ಈಗ ರಾಜಯೋಗವನ್ನು ಕಲಿಯುತ್ತಿದ್ದೀರಾ ನಂತರ ಶಾಂತಿ ಧಾಮದಲ್ಲಿ ಹೋಗಿ ಸುಖ ಧಾಮದಲ್ಲಿ ಬರುತ್ತೀರಾ ಇದು ದುಃಖ ಧಾಮವಾಗಿದೆ ಮೊದಲು ನೀವೇ ಬಂದಿದ್ದೀರಿ ಆದ್ದರಿಂದ ತಂದೆಯೂ ಸಹ ಮೊಟ್ಟ ಮೊದಲು ನಿಮ್ಮೊಂದಿಗೆ ಮಿಲನ ಮಾಡುತ್ತಾರೆ ಇಲ್ಲಿ ತಂದೆ ಮತ್ತು ಮಕ್ಕಳು ಆತ್ಮರು ಮತ್ತು ಪರಮಾತ್ಮನ ಮೇಳವಾಗುವುದು ಲೆಕ್ಕಾಚಾರ ಇದೆ ಅಲ್ವಾ ನಾವು ತಂದೆಯಿಂದ ವಿದಾಯಿಯನ್ನು ಪಡೆದು ಐದು ಸಾವಿರ ವರ್ಷಗಳಾಯಿತು ಮೊಟ್ಟ ಮೊದಲು ಸ್ವರ್ಗದಲ್ಲಿ ಪಾತ್ರವನ್ನು ಅಭಿನಯಿಸಿದೆವು ಅಲ್ಲಿಂದ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಕೆಳಗಿಳಿದು ಬಂದಿದ್ದೇವೆ ಈಗ ತಂದೆಯ ಬಳಿ ಬಂದಿದ್ದೇವೆ ಇನ್ನು ಅಲ್ಪ ಸ್ವಲ್ಪ ಯಾರೆಲ್ಲ ಪರಮಧಾಮದಲ್ಲಿ ಉಳಿದಿದ್ದಾರೆಯೋ ಅವರು ಬಂದು ಬಿಡುತ್ತಾರೆ ಅನಂತರ ವಿದ್ಯಾಭ್ಯಾಸವೇ ಮುಗಿದು ಹೋಗುವುದು ಎಲ್ಲರೂ ಇಲ್ಲಿಗೆ ಬರಬೇಕಾಗಿದೆ ಯಾವಾಗ ಪರಮಧಾಮ ಖಾಲಿ ಆಗುವುದೋ ಆಗ ತಂದೆ ಎಲ್ಲರನ್ನ ವಾಪಸ್ ಕರೆದುಕೊಂಡು ಹೋಗುತ್ತಾರೆ ಎಲ್ಲ ಮಾತುಗಳು ತಿಳಿದುಕೊಳ್ಳುವ ಮಾತುಗಳಾಗಿವೆ ಇಲ್ಲಿ ಓದಬೇಕಾಗಿದೆ ಶಾಲೆಗೆ ಕೆಲವೊಮ್ಮೆ ಹೋಗುವುದು ಕೆಲವೊಮ್ಮೆ ಹೋಗದೇ ಇರುವುದು ನಿಯಮವಲ್ಲ ತಂದೆ ವಿದ್ಯಾಭ್ಯಾಸಕ್ಕಾಗಿ ಅನೇಕ ಪ್ರಬಂಧಗಳನ್ನು ರಚಿಸಿದ್ದಾರೆ ವಾಸ್ತವದಲ್ಲಿ ಲೌಕಿಕ ವಿದ್ಯಾಭ್ಯಾಸ ಎಂದೂ ಸಹ ಯಾರ ಬಳಿಯೂ ಅಂಚೆಯ ಮೂಲಕ ಹೋಗುವುದಿಲ್ಲ ಆದರೆ ಈ ಬೇಹದ್ದಿನ ತಂದೆಯ ಮುರುಳಿ ವಿದ್ಯಾಭ್ಯಾಸ ಅಂಚೆಯ ಮೂಲಕ ಹೋಗುವುದು ಎಷ್ಟೊಂದು ಕಾಗದಗಳು ಮುದ್ರಿತವಾಗುತ್ತದೆ ಮುರುಳಿ ಎಲ್ಲೆಲ್ಲಿ ಮುರುಳಿಯನ್ನು ಕಳಿಸಲಾಗುತ್ತದೆ ಏಳು ದಿನದ ಕೋರ್ಸ್ ಪಡೆದ ನಂತರ ಎಲ್ಲಿ ಬೇಕಾದರೂ ಓದಬಹುದು ಅಂದರೆ ಯಾವುದೇ ಸೇವಾ ಕೇಂದ್ರದಲ್ಲಿ ಹೋದರೂ ಮುರುಳಿ ಕ್ಲಾಸ್ ಸಿಗತ್ತೆ ಈ ಸಮಯದಲ್ಲಿ ಎಲ್ಲರೂ ಅರ್ಧಕಲ್ಪದ ರೋಗಿಗಳಾಗಿದ್ದಾರೆ ಆದ್ದರಿಂದ ಏಳು ದಿನಗಳ ಕಾಲ ಬಟ್ಟಿಯಲ್ಲಿ ಇರಬೇಕಾಗುವುದು ಈ ಪಂಚವಿಕಾರಗಳ ಕಾಯಿಲೆ ಇಡೀ ಪ್ರಪಂಚದಲ್ಲಿ ಹರಡಿದೆ ಸತ್ಯಯುಗದಲ್ಲಿ ನಿಮ್ಮ ಕಾಯ ನಿರೋಗಿಯಾಗಿತ್ತು ಸದಾ ಆರೋಗ್ಯವಂತರು ಐಶ್ವರ್ಯವಂತರಾಗಿದ್ದೀರಿ ಈಗಂತೂ ಏನೆಲ್ಲ ಸ್ಥಿತಿಯಾಗಿದೆ ನೋಡಿ ಇಡೀ ಆಟ ಭಾರತದ ಮೇಲಿದೆ ನಿಮಗೆ ಈಗ ಎಂಬತ್ನಾಲ್ಕು ಜನ್ಮಗಳ ಸ್ಮೃತಿ ಬಂದಿದೆ ಕಲ್ಪಕಲ್ಪವು ನೀವೇ ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಾ ಮತ್ತು ಚಕ್ರವರ್ತಿ ರಾಜರೂ ಆಗುತ್ತೀರಾ ಈ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಅದರಲ್ಲಿ ನಂಬರ್ ವಾರ್ ಪದವಿಗಳಿರುತ್ತವೆ ಪ್ರಜೆಗಳು ಸಹ ಅನೇಕ ಪ್ರಕಾರದವರು ಬೇಕು ನಿಮ್ಮ ಮನಸ್ಸಿನಿಂದ ನೀವೇ ಕೇಳಿಕೊಳ್ಳಿ ನಾವು ಎಷ್ಟು ಜನರನ್ನು ನಮ್ಮ ಸಮಾನ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡಿದ್ದೇವೆ ಯಾರು ಎಷ್ಟು ಆತ್ಮರನ್ನ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆಯೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ತಂದೆ ನಿಮಗೆ ಮಾಯೆಯ ಜೊತೆ ಯುದ್ಧ ಮಾಡುವುದನ್ನು ಕಲಿಸುತ್ತಾರೆ ಆದ್ದರಿಂದ ಅವರ ಹೆಸರನ್ನು ಯುಧಿಷ್ಠಿರ ಎಂದು ಇಟ್ಟಿದ್ದಾರೆ ಮಾಯೆಯ ಮೇಲೆ ಜಯ ಗಳಿಸುವ ಯುದ್ಧವನ್ನು ಕಲಿಸುತ್ತಾರೆ ಯುಧಿಷ್ಠಿರ ಮತ್ತು ಧೃತರಾಷ್ಟ್ರರನ್ನು ತೋರಿಸುತ್ತಾರೆ ಮಾಯಾಜೀತರೆ ಜಗಜ್ಜೀತರೆಂಬ ಗಾಯನವಿದೆ ಎಷ್ಟು ಸಮಯ ನಿಮ್ಮ ಜಯ ಸ್ಥಿರವಾಗಿತ್ತು ನಂತರ ಎಷ್ಟು ಸಮಯ ಸೋಲನ್ನು ಅನುಭವಿಸುತ್ತೀರಾ ಎಂಬುದನ್ನು ಕೂಡ ನೀವೇ ತಿಳಿದುಕೊಂಡಿದ್ದೀರಾ ಇದು ಸ್ಥೂಲವಾದ ಯುದ್ಧವಲ್ಲ ದೇವತೆಗಳು ಮತ್ತು ಅಸುರರ ಯುದ್ಧವೂ ಆಗಲಿಲ್ಲ ಕೌರವರು ಮತ್ತು ಪಾಂಡವರ ಯುದ್ಧವೂ ಇಲ್ಲ ಸುಳ್ಳಿನ ಮಾಯೆ ಸುಳ್ಳಿನ ಕಾಯೆ ಸುಳ್ಳಿನ ಸಂಸಾರ ಪೂರ್ತಿ ಅದಕ್ಕೆ ಹೇಳಾಗುತ್ತೆ ಜೂಟಿ ಮಾಯಾ ಜೂಟಿ ಕಾಯ ಜೂಟಿ ಸರ ಸಂಸಾರ್ ಈ ಭಾರತ ಅಸತ್ಯ ಖಂಡವಾಗಿದೆ ಈಗ ಸತ್ಯವಾಗಿತ್ತು ಯಾವಾಗ ರಾವಣ ರಾಜ್ಯ ಆರಂಭವಾಯಿತು ಅಂದಿನಿಂದ ಖಂಡವಾಯಿತು ಈಶ್ವರನ ಪ್ರತಿ ಎಷ್ಟೊಂದು ಸುಳ್ಳು ಹೇಳುತ್ತಾರೆ ಎಷ್ಟೊಂದು ಕಳಂಕ ಹಾಕುತ್ತಾರೆ ಕಳಂಗಿ ಅವತಾರವೆಂದು ಗಾಯನವಿದೆ ಎಲ್ಲರಿಗಿಂತ ಹೆಚ್ಚು ಕಳಂಕ ತಂದೆಗೆ ಹೊರಿಸುತ್ತಾರೆ ಅವರಿಗೆ ಮೀನು ಮೊಸಳೆ ಅವತಾರವೆಂದು ಕಲ್ಲು ಮುಳ್ಳು ಎಲ್ಲದರಲ್ಲೂ ಈಶ್ವರ ಇದ್ದಾರೆಂದು ಎಷ್ಟೊಂದು ನಿಂದನೆ ಮಾಡುತ್ತಾರೆ ಅಂದಮೇಲೆ ಇದು ಸಭ್ಯತೆಯ ಈಗ ನಿಮಗೆ ಜ್ಞಾನದ ಪ್ರಕಾಶತೆ ಸಿಕ್ಕಿದೆ ನೀವು ತಿಳಿದುಕೊಂಡಿದ್ದೀರಾ ತಂದೆ ನಮಗೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ ಇದನ್ನು ಮತ್ಯಾರೂ ಸಹ ತಿಳಿದುಕೊಂಡಿಲ್ಲ ತಂದೆಯೇ ಸದ್ಗತಿ ದಾತ ಆಗಿದ್ದಾರೆ ತಂದೆಯ ಜ್ಞಾನದಿಂದ ಎಲ್ಲರ ಸದ್ಗತಿಯಾಗುವುದು ಬಾಕಿ ಯಾರು ಸ್ವಯಂ ದುರ್ಗತಿಯಲ್ಲಿದ್ದಾರೆಯೋ ಅವರು ಅನ್ಯರ ಸದ್ಗತಿಯನ್ನು ಹೇಗೆ ಮಾಡುತ್ತಾರೆ ತಂದೆ ಹೇಳ್ತಾರೆ ನಾನು ಬಂದು ನಿಮ್ಮನ್ನು ರಾಜಾದಿ ರಾಜರನ್ನಾಗಿ ಮಾಡುತ್ತೇನೆ ನೀವೇ ಪವಿತ್ರ ಪೂಜ್ಯರಾಗಿದ್ದೀರಿ ಈಗ ನೀವೇ ಪೂಜಾರಿಗಳಾಗಿದ್ದೀರಾ ಅಪವಿತ್ರ ರಾಜರು ಪವಿತ್ರ ರಾಜರಿಗೆ ಪೂಜೆ ಮಾಡುತ್ತಾರೆ ಸತ್ಯಯುಗದಲ್ಲಿ ಡಬಲ್ ಕಿರೀಟಧಾರಿಗಳಾಗಿದ್ದೀರಿ ವಿಕಾರಿ ರಾಜರಾದಾಗ ಒಂದು ಕಿರೀಟವಿರುವುದು ಅವರು ಸಹ ಮಹಾರಾಜ ಮಹಾರಾಣಿ ಆದರೆ ಪವಿತ್ರರಿಗೆ ಅಪವಿತ್ರರು ಹೋಗಿ ತಲೆಬಾಗುತ್ತಾರೆ ಭಾರತವಾಸಿ ಪವಿತ್ರ ಪ್ರವೃತ್ತಿ ಮಾರ್ಗದವರೇ ನಂತರ ಪತಿತ ಪ್ರವೃತ್ತಿ ಮಾರ್ಗದವರು ಆಗುತ್ತಾರೆ ಈಗ ತಂದೆ ತಿಳಿಸುತ್ತಾರೆ ನಿಮ್ಮದು ಈ ಮೃತ್ಯು ಲೋಕದಲ್ಲಿ ಅಂತಿಮ ಜನ್ಮವಾಗಿದೆ ನಾನೀಗ ನಿಮ್ಮನ್ನು ಪುನಃ ಸತ್ಯಯುಗದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಈ ಅಣು ಬಾಂಬ್ಸಿನ ಯುದ್ಧ ಐದು ಸಾವಿರ ವರ್ಷಗಳ ಮೊದಲು ಸಹ ಆಗಿತ್ತು ಈ ಹಳೆಯ ಪ್ರಪಂಚ ಸಮಾಪ್ತಿ ಆಗಬೇಕಾಗಿದೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪದ ಸಮಾನರಾಗಬೇಕು ಕಮಲ ಪುಷ್ಪದ ಸಮಾನರು ನೀವು ಬ್ರಾಹ್ಮಣರಾಗುತ್ತೀರಾ ಆದರೆ ಈ ಅಲಂಕಾರವನ್ನು ವಿಷ್ಣುವಿಗೆ ತೋರಿಸಲಾಗಿದೆ ಏಕೆಂದರೆ ನೀವು ಬ್ರಾಹ್ಮಣರು ಸದಾ ಏಕರಸವಾಗಿ ಇರುವುದಿಲ್ಲ ಮೊದಲು ಕಮಲ ಪುಷ್ಪದ ಸಮಾನರಾಗುತ್ತೀರಾ ಎರಡು ವರ್ಷಗಳ ನಂತರ ಮತ್ತೆ ಪತಿತರಾಗುತ್ತೀರಾ ಅಂದಾಗ ನಿಮಗೆ ಅಲಂಕಾರಗಳನ್ನು ತೋರಿಸಲಾಗುವುದಿಲ್ಲ ನಿಮ್ಮದು ಇದು ಸರ್ವೋತ್ತಮ ಕುಲವಾಗಿದೆ ನೀವು ಬ್ರಾಹ್ಮಣರು ಶಿಕ್ಕಿಗೆ ಸಮಾನರಾಗಿದ್ದೀರಾ ನಂತರ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ದೇವತ ಕ್ಷತ್ರಿಯ ವೈಶ್ಯ ಶುದ್ರರಾಗುತ್ತೀರಾ ಶುದ್ರರಿಂದ ಕೂಡಲೇ ದೇವತೆಗಳಾಗುವುದಿಲ್ಲ ಬ್ರಾಹ್ಮಣರು ಅವಶ್ಯವಾಗಿ ಬೇಕು ಈಗ ಬ್ರಾಹ್ಮಣರಿಗೆ ತಂದೆ ಓದಿಸುತ್ತಿದ್ದಾರೆ ಅಂದ ಮೇಲೆ ಇಂತಹ ತಂದೆಗೆ ಡೈವರ್ಸ್ ಕೊಡುವುದೇ ತಂದೆ ತಿಳಿಸುತ್ತಾರೆ ಆಶ್ಚರ್ಯವಾಗುವಂತೆ ನನ್ನ ಮಕ್ಕಳಾಗುತ್ತಾರೆ ಜ್ಞಾನವನ್ನು ಕೇಳುತ್ತಾರೆ ಮತ್ತೆಯೂ ಸಹ ಹೋಗಿ ಮಾಯಿಗೆ ಹೊಷರಾಗುತ್ತಾರೆ ವಿರೋಧಿಗಳಾಗಿ ನನ್ನ ನಿಂದನೆ ಮಾಡಿಸುತ್ತಾರೆ ಅಂತಹವರಿಗೆ ಅಂದರೆ ಸದ್ಗುರುವಿನ ನಿಂದಕರಿಗೆ ಸ್ವರ್ಗದಲ್ಲಿ ನೆಲೆ ಇಲ್ಲವೆಂದು ಹೇಳಲಾಗುವುದು ಇದನ್ನು ಸಾಮಾನ್ಯ ಗುರುಗಳಿಗೆ ಹೇಳಿದ್ದಾರೆ ಆದರೆ ಅವರಂತೂ ಭಕ್ತಿ ಮಾರ್ಗದ ಗುರುಗಳಾಗಿದ್ದಾರೆ ಅವರು ಸದ್ಗತಿ ದಾತರಲ್ಲ ಎಲ್ಲ ಆತ್ಮರ ತಂದೆ ಶಿಕ್ಷಕ ಸದ್ಗುರು ಒಬ್ಬ ತಂದೆಯಾಗಿದ್ದಾರೆ ನಿರಾಕಾರ ಶಿವ ತಂದೆ ಅವರೇ ಎಲ್ಲರ ಉದ್ಧಾರ ಮಾಡಲು ಬಂದಿದ್ದಾರೆ ಮುಂದೆ ಹೋದಂತೆ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ನಂತರ ಟೂಲೇಟ್ ಆಗುವುದು ಅವರು ಮತ್ತೆ ತಮ್ಮ ಧರ್ಮದಲ್ಲಿಯೇ ಹೊರಟು ಹೋಗುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠವಾದದ್ದು ದೇವಿ ದೇವತಾ ಧರ್ಮವಾಗಿದೆ ಅದಕ್ಕಿಂತಲೂ ಶ್ರೇಷ್ಠರು ನೀವು ಬ್ರಾಹ್ಮಣರಾಗಿದ್ದೀರಾ ತಂದೆಯ ಜೊತೆಯಲ್ಲಿ ಕೊಳುತ್ತಿದ್ದೀರಾ ನಿಮಗೆ ಓದಿಸುವವರು ವಿಚಿತ್ರ ಮತ್ತು ವಿದೇಹಿಯಾಗಿದ್ದಾರೆ ಆ ತಂದೆ ತಿಳಿಸುತ್ತಾರೆ ನನಗೆ ದೇಹವಿಲ್ಲ ನನಗೆ ಶಿವ ಎಂದು ಹೇಳುತ್ತೀರಾ ನನ್ನ ಹೆಸರು ಬದಲಾಗುವುದಿಲ್ಲ ಮತ್ತೆಲ್ಲರ ಶರೀರಗಳ ಹೆಸರು ಬದಲಾಗುತ್ತದೆ ನಾನು ಪರಮಾತ್ಮ ಆಗಿದ್ದೇನೆ ನನ್ನ ಜನನ ಪತ್ರವನ್ನು ಯಾರೂ ಬರೆಯಲು ಸಾಧ್ಯವಿಲ್ಲ ಯಾವಾಗ ಬೇಹದ್ದಿನ ರಾತ್ರಿಯಾಗುವುದು ಆಗ ನಾನು ದಿನವನ್ನಾಗಿ ಮಾಡಲು ಬರುತ್ತೇನೆ ಈಗ ಸಂಗಮ ಯುಗವಾಗಿದೆ ಈ ಮಾತುಗಳನ್ನು ಚೆನ್ನಾಗಿ ತಿಳಿದುಕೊಂಡು ನಂತರ ಧಾರಣೆ ಮಾಡಿಕೊಳ್ಳಬೇಕು ಸ್ಮೃತಿಯಲ್ಲಿ ತರಬೇಕಾಗಿದೆ ಇಲ್ಲಿ ನೀವು ಮಕ್ಕಳು ಬಯಸಿದರೆ ಬಿಡುವು ಮಾಡಿಕೊಳ್ಳಬಹುದು ಇಲ್ಲಿ ಬಹಳ ಚೆನ್ನಾಗಿ ವಿಚಾರಸಾಗರ ಮಂಥನ ಮಾಡಬಹುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಸರ್ವೋತ್ತಮ ಕುಲದ ಸ್ಮೃತಿಯಿಂದ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕಮಲ ಪುಷ್ಪದ ಸಮಾನ ಪವಿತ್ರರಾಗಿರಬೇಕು ಎಂದಿಗೂ ಸದ್ಗುರುವಿನ ನಿಂದನೆ ಮಾಡಿಸಬಾರದು ಎರಡನೇ ಪಾಯಿಂಟು ಶ್ರೀಮತ್ತದಂತೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆಯನ್ನು ಮಾಡಬೇಕು ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಮತ್ತು ಅನ್ಯರನ್ನು ಮಾಡಬೇಕು ಸಮಯ ಸಿಕ್ಕಾಗಲೆಲ್ಲ ಅವಶ್ಯವಾಗಿ ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ ವರದಾನ ದಾದಾರವರ ಕರ್ತವ್ಯವನ್ನು ತಮ್ಮ ಲಕ್ಷ್ಯವನ್ನಾಗಿ ಮಾಡಿಕೊಳ್ಳುವಂತಹ ಮಾಸ್ಟರ್ ಮರ್ಯಾದಾ ಪುರುಷೋತ್ತಮರಾಗಿರಿ ವರದಾನದ ವಿಶ್ಲೇಷಣೆ ತಮ್ಮ ಚಿಂತನೆಯಲ್ಲಿದ್ದರೆ ನಶೆ ಏರುವುದು ಎಂದು ಹೇಳಲಾಗುವುದು ಅನ್ಯರ ಸಂಪಾದನೆಯಲ್ಲಿ ಎಂದಿಗೂ ಕಣ್ಣು ಹೋಗಬಾರದು ಅಂದರೆ ಆಸೆ ಉಂಟಾಗಬಾರದು ಅನ್ಯರ ನಶೆಯನ್ನು ಗುರಿಯನ್ನಾಗಿ ಮಾಡಿಕೊಳ್ಳುವ ಬದಲು ಬಾಬ್ದಾದಾರವರ ಗುಣ ಹಾಗೂ ಕರ್ತವ್ಯಗಳನ್ನು ಗುರಿಯನ್ನಾಗಿ ಮಾಡಿಕೊಳ್ಳಿ ಬಾಬ್ದಾದಾರವರ ಜೊತೆ ಅಧರ್ಮದ ವಿನಾಶ ಸತ್ಯ ಧರ್ಮದ ಸ್ಥಾಪನೆಯ ಕರ್ತವ್ಯದಲ್ಲಿ ಸಹಯೋಗಿಗಳಾಗಿರಿ ಅಧರ್ಮದ ವಿನಾಶ ಮಾಡುವವರು ಧರ್ಮದ ಕಾರ್ಯ ಅಥವಾ ದೈವಿ ಮರ್ಯಾದೆಗಳನ್ನು ಮುರಿಯುವ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ ಅಂತಹವರೇ ಮರ್ಯಾದಾ ಪುರುಷೋತ್ತಮರಾಗಿರುತ್ತಾರೆ ಸ್ಲೋಗನ್ ಜ್ಞಾನಪೂರ್ಣರಾಗಿ ವ್ಯರ್ಥ ಪ್ರಶ್ನೆಗಳನ್ನು ಸ್ವಾಹ ಮಾಡಿದಾಗ ಸಮಯ ಉಳಿತಾಯವಾಗುವುದು ಓಂ ಶಾಂತಿ